ಏಳು ವರ್ಷ ಬೇಕಾ ಇವರಿಗೆ ಆ ಕಪ್ಪು ಹಣನ ವಾಪಸ್ ತರಲಿಕ್ಕೆ ಕಪ್ಪು ಹಣದ ಒಂದು ವಾಪಸ್ ಬರೋ ಕನಸು ಕನಸಾಗಿ ಉಳಿದೋಗುತ್ತಾ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀವಿ ಬಿಟ್ಟು ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಅಲ್ಲ ಎರಡು ಸಾವಿರ ಉದ್ಯೋಗಗಳು ಕೂಡ ಕೊಟ್ಟಿಲ್ಲ ಕಾಂಗ್ರೆಸ್ ಗೌರ್ಮೆಂಟು ಏನು ಹಿಂದೆ ಏನು ಮಾಡ್ಕೊ ಬರ್ತಾ ಇತ್ತು ಅದೇ ಮಟ್ಟಕ್ಕೆ ಇವರು ಬಂದರು ಮಠಮಾಪ ಅವರು ಪಕ್ಷಾತೀತನ ಅಲ್ಲಿ ಯಾವ ಪಕ್ಷ ಏನು ಅಂತ ಇದರಲ್ಲಿ ಎರಡೇ ಮಾತಿಲ್ಲ ನಾನೊಬ್ಬ ನಿಷ್ಠಾವಂತಹ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಪಕ್ಷಾತೀತವಾಗಿ ನಾನು ಮಾತಾಡಿರೋದು ನಿಜ ಮಾತಾಡ್ತೀನಿ ಪೌರ ಕಾರ್ಮಿಕರು ಕೆಲವು ದಿನ ಬರ್ದಿದ್ರೆ ಆ ರೀತಿ ಇದ್ದಾಗ ನೀವೇ ಹೋಗಿ ವಾರ್ಡ್ ಅಲ್ಲಿ ಕ್ಲೀನ್ ಮಾಡಿದೀರ ಅಂತ ನಿಮ್ಮ ವಾರ್ಡಿನ ಜನ ಹೇಳಿದರೆ ನಾವು ಕೇಳ್ಪಟ್ಟಿದ್ದೀವಿ ಒಂದು ನಗರಸಭಾ ಸದಸ್ಯ ನಾನು ನಾನು ಯಾಕೆ ಹೋಗಿ ಕ್ಲೀನ್ ಮಾಡಬೇಕು ಏನನ್ನ ಅನ್ಸುತ್ತಾ ಇಲ್ಲ ಯಾಕೆ ಏನಿದೆ ನಗರಸಭಾ ಸದಸ್ಯ ಅಂದ್ರೆ ಯಾವುದೇ ಜನಪ್ರತಿನಿಧಿ ಆಗಲಿ ಜನರ ಸೇವಕ ಅಷ್ಟೇ ಹೌದು ಖಂಡಿತ ನಾಯ್ಕ ಅಲ್ಲ ಜನರ ಒಂದು ಮತಭಿಕ್ಷೆಯಿಂದ ಇವತ್ತು ನಾನು ಆಕಸ್ಮಿಕವಾಗಿ ಒಬ್ಬ ನಗರಸಭಾ ಸದಸ್ಯನಾಗಿದ್ದೀನಿ ಇಷ್ಟಪಟ್ಟು ಮಾಡೋದು ಯಾವುದು ತಷ್ಟಪಟ್ಟು ಮಾಡೋದು ಯಾವುದು ವಕೀಲ ವೃತ್ತಿಯನ್ನು ಇಷ್ಟಪಟ್ಟು ಮಾಡ್ತೀರಾ ಅಥವಾ ನಗರಸಭೆ ಒಂದು ಸದಸ್ಯರಾಗಿ ಆ ಕೆಲಸಗಳನ್ನ ಇಷ್ಟಪಟ್ಟು ಮಾಡ್ತೀರಾ ನನಗೆ ಮುಖ್ಯವಾಗಿ ವಕೀಲ ವೃತ್ತಿ ಎರಡನೇದಾಗಿ ರಾಜಕೀಯ ಎಲ್ರಿಗೂ ನಮಸ್ಕಾರ ಜನಧ್ವನಿಗೆ ಸ್ವಾಗತ ದೇಶದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತನಾಡಲಿಕ್ಕೆ ಖ್ಯಾತ ವಕೀಲರು ನಗರಸಭಾ ಸದಸ್ಯರು ಹಾಗೆಯೇ ಸಾಮಾಜಿಕ ಚಿಂತಕರು ಆದಂಥ ಆರ್ ಮಠಮಪರವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ದೇಶದ ಬೆಳವಣಿಗೆಗಳ ಬಗ್ಗೆ ಅವರಿಂದನೇ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ದೇಶದಲ್ಲಿ ಒಂದು ಬೆಳವಣಿಗೆಗಳು ತುಂಬಾ ಕಾಣ್ತಿದೆ ಈಗ ಮೋದಿಯವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹದಿನೈದು ಲಕ್ಷ ಒಬ್ಬೊಬ್ಬ ಖಾತೆಗೆ ಅಂದರೆ ಒಬ್ಬ ಅಕೌಂಟ್ಗೆ ಒಬ್ಬರಿಗೆ ಹಾಕ್ತೀನಿ ಅಂತ ಹೇಳಿ ಹಾಗೆಯೇ ಕಪ್ಪು ಹಣನ ಸ್ವಿಸ್ ಬ್ಯಾಂಕಲ್ಲಿರೋ ಕಪ್ಪು ಹಣನ ಭಾರತಕ್ಕೆ ತರ್ತೀನಿ ಆ ತಂದು ಹದಿನೈದು ಲಕ್ಷ ಅದರಲ್ಲಿ ಹಾಕ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದರು ಸತತ ಒಂದು ಹತ್ರ ಹತ್ರ ಏಳು ವರ್ಷ ಆಯಿತು ಸರ್ ಇದುವರೆಗೂ ಯಾವುದೇ ರೀತಿ ಹಣ ಇಲ್ಲ ಏನಿದು ಏನೊಂದು ಚುನಾವಣೆಗೆ ಬರೋಕ್ಕೆ ಇಲ್ಲ ಗೆಲ್ಲೋಕ್ಕೆ ಒಂದು ಗಿಮಿಕ್ ಕೈಲ ಐಡಿಯಾನ ಏನಿದು ನೋಡಿ ಈ ದೇಶದ ಜನ ಮೊದಲಿಂದನೂ ಕೂಡ ಒಂದು ನಂಬಿಕೆಯ ವಿಶ್ವಾಸದಲ್ಲಿ ಬರ್ತಕ್ಕಂಥ ಜನ ನಮ್ಮ ಭಾರತ ದೇಶದ ಒಂದು ಪರಂಪರೆ ಏನು ನಾವು ಒಂದು ಸಂಸ್ಕೃತಿ ಅಂತ ಕರಿತೀವಿ ಮೊದಲಿಂದನೂ ಕೂಡ ಆ ಆಚಾರ ವಿಚಾರ ಒಂದು ನಂಬಿಕೆಯನ್ನು ಉಳಿಸ್ಕೊಂಡು ಏನು ಸಾಕಷ್ಟು ಬಾರಿ ಕಳೆದ ಸುಮಾರು ಒಂದು ಅರವತ್ತೈದು ವರ್ಷಗಳು ಏನು ಕಾಂಗ್ರೆಸ್ಸು ಆಡಳಿತ ನಡೆಸ್ಕೊಂಡು ಬಂದಿತ್ತು ಅದರಿಂದ ಸರ್ವೇ ಸಾಮಾನ್ಯ ಜನರು ಎಲ್ಲೋ ಒಂದು ಕಡೆ ಬೇರೆಯವ್ರಿಗೊಂದು ಅವಕಾಶ ಕೊಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಮನಸ್ಸು ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಏನು ನರೇಂದ್ರ ಮೋದಿಯವರಿದ್ದಾರೆ ಬಿ ಜೆ ಪಿ ಪಕ್ಷ ಏನು ಮಾಡ್ತು ಅವ್ರನ್ನ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಟ್ಟು ತಂದರು ತಂದಾಗ ಏನು ಮಾಡ್ತು ಬಿ ಜೆ ಪಿ ಪಕ್ಷ ಹಲವಾರು ಒಂದು ಪ್ರಣಾಳಿಕೆಗಳನ್ನು ಹೊರತಂತು ಆ ಪಕ್ಷದ ಒಂದು ಸಿದ್ಧಾಂತಗಳ ಮೇಲೆ ಆದರೆ ಆ ಪ್ರಣಾಳಿಕೆಗಳನ್ನು ಹೊರತಂದು ಜನರಿಗೆ ಅದನ್ನು ರೀಚ್ ಮಾಡೋಕ್ಕೆ ಇವರು ಏನು ಹೋದರು ಅದೇನಾಯಿತು ಪ್ರತಿಯೊಬ್ಬರಿಗೂ ಕೂಡ ಏನೋ ಕಪ್ಪು ಹಣ ಬರುತ್ತಂತೆ ಎರಡು ಕೋಟಿ ಉದ್ಯೋಗನಂತೆ ಮತ್ತು ಇನ್ನೂ ಒಂದು ದೇಶದ ಭದ್ರತೆ ಇನ್ನೊಂದು ಇನ್ನೊಂದು ಅಂತ ಸಾಕಷ್ಟು ವಿಚಾರಗಳನ್ನು ಮಾಡಿಕೊಂಡು ಬಿ ಜೆ ಪಿ ಕಳೆದ ಏಳು ವರ್ಷಗಳಿಂದ ಬಂತು ಆಗ ಜನನು ಕೂಡ ಏನು ತೀರ್ಮಾನ ಮಾಡಿದ್ರು ಓಹ್ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಒಂದು ಅವಕಾಶಗಳನ್ನು ಕೊಟ್ಟಿದ್ವಿ ಈ ಬಾರಿ ನೋಡೋಣ ಬಿ ಜೆ ಪಿ ಸರ್ಕಾರಕ್ಕೆ ಅಂತೇಳ್ಬಿಟ್ಟು ಅವಕಾಶವನ್ನು ಕೊಟ್ಟರು ಅದರಲ್ಲಿ ನಾನೂ ಕೂಡ ಒಬ್ಬ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತನಾಗಿದ್ದರೂ ಕೂಡ ನರೇಂದ್ರ ಮೋದಿಯವರೊಂದು ಒಳ್ಳೆ ಒಂದು ಆಲೋಚನೆ ಮಾಡಿ ದೇಶವನ್ನು ಮುನ್ನಡೆಸ್ತಾರೆ ಅಂತೇಳ್ಬಿಟ್ಟು ನಾನು ಕೂಡ ತುಂಬ ಆತ್ಮವಿಶ್ವಾಸದಿಂದ ತುಂಬ ನಾನು ಕೂಡ ಕಳೆದ ಒಂದು ಮೂರು ವರ್ಷದವರೆಗೂ ಕೂಡ ನಾನು ವೆಯ್ಟ್ ಮಾಡಿದೆ ಆದರೆ ಅವರು ಹೇಳಿರ್ತಕ್ಕಂಥ ಪ್ರಣಾಳಿಕೆಗಳಲ್ಲಿ ಅವರ ಮಾತುಗಳನ್ನು ಒಂದು ಸಾರಿ ನೀವೇ ಕೇಳಿ ಇವತ್ತೂ ಕೂಡ ಏನು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಅಲ್ಲ ಎರಡು ಸಾವಿರ ಉದ್ಯೋಗಗಳು ಕೂಡ ಕೊಟ್ಟಿಲ್ಲ ಆಮೇಲೆ ಕಪ್ಪು ಹಣದ ಬಗ್ಗೆ ಹೇಳಿದರು ನಾವು ಅಧಿಕಾರಕ್ಕೆ ಬಂದ ಒಂದು ತಿಂಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಕಪ್ಪು ಹಣ ಏನಿದೆ ವಿದೇಶಗಳಲ್ಲಿ ಅದನ್ನೆಲ್ಲ ತಂದುಬಿಡ್ತೀವಿ ಅಂತ ಹೇಳಿದ್ರು ಏಳು ವರ್ಷ ಬೇಕಾ ಇವರಿಗೆ ಆ ಕಪ್ಪು ಹಣನ ವಾಪಸ್ ತರಲಿಕ್ಕೆ ಅಂದರೆ ಇಲ್ಲಿ ಅಲ್ಲಿಗೆ ಮಾಮೂಲಿ ಏನು ಕಾಂಗ್ರೆಸ್ ಗೌರ್ಮೆಂಟು ಏನು ಹಿಂದೆ ಏನು ಇತ್ತು ಅದೇ ಮಟ್ಟಕ್ಕೆ ಇವರು ಬಂದರು ಜನರಿಗೆ ಯಾವತ್ತೂ ಅಷ್ಟೇ ಒಬ್ಬ ರಾಜಕೀಯ ವ್ಯಕ್ತಿ ಒಬ್ಬ ರಾಜಕಾರಣಿ ಒಬ್ಬ ರಾಜಕೀಯ ಪಕ್ಷ ಮಾತು ಕೊಟ್ಟ ಮೇಲೆ ಮಾತು ಪ್ರಕಾರ ನಡ್ಕೋಬೇಕು ಇಲ್ಲ ಅಂದರೆ ಆ ರಾಜಕೀಯ ಪಕ್ಷನೇ ನಿವೃತ್ತಿ ಹೊಂದ್ಬಿಡಬೇಕು ಇಲ್ಲ ರಾಜಕೀಯನೇ ಆ ವ್ಯಕ್ತಿ ಬಿಟ್ಬಿಡಬೇಕು ಮಾತು ಕೊಟ್ಟ ಮೇಲೆ ಮಾತು ಪ್ರಕಾರ ನಡ್ಕೊಂಡು ರಾಜಕಾರಣ ಮಾಡಂಗಿದ್ರೆ ಈ ನಮ್ಮ ದೇಶದ ಜನ ತುಂಬ ಬುದ್ಧಿವಂತರಿದ್ದಾರೆ ಅವ್ರನ್ನ ಒಂದು ಮುಂದೆ ಉಳಿಸ್ತಾರೆ ಬೆಳೆಸ್ತಾರೆ ಮಾತು ತಪ್ಪಿದ ಮೇಲೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ರಾಜಕಾರಣಿ ಆಗಿರಲಿ ಮಾತು ತಪ್ಪಿದ ಮೇಲೆ ಆ ನಮಗೆ ಆ ನೈತಿಕತೆಯೇ ರಾಜಕೀಯ ಮಾಡೋದಕ್ಕೆ ನೈತಿಕತೆಯೇ ಇರಲ್ಲ ಅಂತ ಬಿಟ್ಟು ಹೇಳ್ತೀನಿ ಸರ್ ಹಾಗಾದರೆ ಭಾರತದ ಮುಗ್ಧ ಜನತೆಗೆ ಕಪ್ಪು ಹಣದ ಒಂದು ವಾಪಸ್ ಬರೋ ಕನಸು ಕನಸಾಗಿ ಉಳಿದೋಗುತ್ತಾ ನೋಡಿ ಮಾತು ಕೊಟ್ಟಿರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಆ ಬಿ ಜೆ ಪಿ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಅದು ನಡ್ಕೋಬೇಕಾಗಿತ್ತು ಮೊನ್ನೆ ಕಳೆದ ಎರಡು ಹಿಂದೆ ಏನು ಲೋಕಸಭಾ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲೇ ನಾವು ವರ್ಷದ ಏನು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕಪ್ಪು ಹಣ ಮತ್ತು ಇನ್ನೂ ಹಲವಾರು ಪೆಟ್ರೋಲ್ ಡೀಸೆಲ್ ರೇಟ್ಗಳ ಬಗ್ಗೆ ಪ್ರತಿಯೊಂದೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನಿರಂತರವಾಗಿ ಜೊತೆಗೆ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಲೈವಲ್ಲಿ ನಾನೇ ಮತ್ತು ನಮ್ಮ ಪಕ್ಷನೂ ಕೂಡ ಒಂದು ಕಾರ್ಯ ಹೇಳಿದ್ದೀವಿ ಹೋರಾಟ ಮಾಡಿದ್ದೀವಿ ಆ ವಿಚಾರವಾಗಿ ಇದು ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ಜನ ಯಾಕೋ ಗೊತ್ತಿಲ್ಲ ಮನಸ್ಸು ಮಾಡಲಿಲ್ಲ ಆದರೆ ಆ ಏನು ಕಳೆದ ಐದು ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳು ಮೂವತ್ತು ದಿನದಲ್ಲಿ ಒಂದು ದಿನದಲ್ಲಿ ಕೊಡ್ತೀವಿ ಅಂತ ಅಂತೇಳ್ಬಿಟ್ಟು ಹೇಳಿದ್ರು ಕಳೆದ ಐದು ವರ್ಷಗಳಾದರೂ ಕೂಡ ಕೊಡಲಿಕ್ಕೆ ಅವ್ರ ಕೈಲಾಗಲಿಲ್ಲ ಅದನ್ನೇ ಏನು ಮಾಡಿದ್ರು ಇವರು ಬಿ ಜೆ ಪಿ ಪಕ್ಷದವರು ಅದನ್ನು ತಿರುಚುತ್ತಾ ಬಂದರು ಯಾವ ರೀತಿ ಅಂದರೆ ಏನಾಯಿತು ದೇಶದಲ್ಲಿ ಯಾವುದೋ ಒಂದು ಪುಲ್ವಾಮಾ ದಾಳಿ ಬಾಲ್ಕೋಟ್ ದಾಳಿ ಅಂತಕ್ಕಂಥ ಒಂದು ಇದನ್ನು ಹೊರತಂದರು ತಂದ ತಕ್ಷಣ ಏನಾಗೋಯಿತು ಜನರ ಮನಸ್ಸಲ್ಲ ಏನಾಯಿತು ದೇಶ ದೇಶ ಅಂತಕ್ಕಂಥ ಅಭಿಮಾನ ಬಂತು ಈ ಕಾರ್ಯಕ್ರಮಗಳು ನಾನು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಕೇಳಿದ್ದೀನಿ ಏನು ಈ ಥರ ಈ ಥರ ಕಾರ್ಯಕ್ರಮಗಳನ್ನ ನೀವು ಹೇಳಿದ್ರಲ್ಲ ನಡ್ಕೊಂಡಿಲ್ಲಲ್ಲ ಇವಾಗ ಯಾವ ರೀತಿ ನಿಮ್ಗೆ ಅಧಿಕಾರ ಕೊಡಬೇಕು ಜನ ಅಂತೇಳ್ಬಿಟ್ಟು ನಾನೇ ಪ್ರಶ್ನೆ ಮಾಡಿದ್ದೀನಿ ಅದಕ್ಕೆ ಎಲ್ಲೂ ಕೂಡ ಯಾರನ್ನೂ ಕೂಡ ಸ್ಪಷ್ಟವಾದ ಉತ್ತರ ಕೊಡೋಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ ಅಂದರೆ ಜನ ಮರಳು ಜಾತ್ರೆ ಮರಳು ಅಂತಕ್ಕಂಥದ್ರಲ್ಲಿ ಜನರಿಗೆ ಒಂದು ಭ್ರಮ ನಿರ್ಸನ ಆಗೋ ರೀತಿಯಲ್ಲಿ ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡಿದ್ರು ಇವರು ಒಂದು ಪುಲ್ವಾಮಾ ದಾಳಿ ಬಾಲ್ಕೋಟ್ ದಾಳಿಯನ್ನು ಪ ಪ್ರಾಯೋಗಿಕವಾಗಿ ಮಡ್ಕೊಂಡು ಮೊನ್ನೆ ಏನು ಮಾಡಿದ್ರು ಸ್ಪಷ್ಟವಾದಂಥ ಬಹುಮತವನ್ನು ಒಡಿಲೇಬೇಕು ಅಂತೇಳ್ಬಿಟ್ಟು ಸಮೀಕ್ಷೆಗಳ ಹೇಳಿದ್ವು ಇನ್ನೂರ ಗಡಿ ಬಿ ಜೆ ಪಿ ದಾಟಲ್ಲ ಅಂತೇಳ್ಬಿಟ್ಟು ಎಲೆಕ್ಷನ್ ಕ ಮುಂಚೆನೇ ಒಂದು ಎರಡು ತಿಂಗಳ ಮುಂಚೆನೇ ಸಮೀಕ್ಷೆಗಳು ಹೇಳಿದ್ವು ಆದರೆ ಬಾಲ್ಕೋಟು ಮತ್ತು ಪುಲ್ವಾಮಾ ದಾಳಿ ಅಂತಕ್ಕಂಥ ಒಂದು ಎರಡು ವಿಚಾರಗಳು ಯಾವಾಗ ಬಂತು ಏನಾಯಿತು ಇವ್ರದ್ದು ವೋಟ್ ರೈಸ್ ಮಾಡ್ಕೊಳಕ್ಕೆ ಹೋಯಿತು ಆ ದಾಳಿಗಳು ಈಗ ಯಾಕಾಗ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲೇ ಬಾಲ್ಕೋಟು ಮತ್ತು ಇದು ಯಾವುದು ಪುಲ್ವಾಮಾ ದಾಳಿ ನಡಿಬೇಕಾದರೆ ಈಗ ಕಳೆದ ಎಲೆಕ್ಷನ್ನೆಲ್ಲ ಆಯಿತು ಎರಡು ವರ್ಷ ಅಧಿಕಾರ ನಡೆಸ್ತಾ ಇದೆ ಬಿ ಜೆ ಪಿ ಸರ್ಕಾರನೇ ಕೇಂದ್ರ ಸರ್ಕಾರನೇ ಇದೆ ಈಗ ಯಾಕೆ ಆ ಥರ ಒಂದು ದಾಳಿಗಳು ಯಾಕೆ ಆಗ್ತಾ ಇಲ್ಲ ನೀವೇ ಸುಲ್ಬೆಲೆ ಚಕ್ ಚಕ್ರವರ್ತಿಯವ್ರನ್ನ ತೇಜಸ್ವಿ ಸೂರ್ಯವ್ರನ್ನ ಮತ್ತು ಜೊತೆಗೆ ಯಾರು ಇವರು ಪ್ರತಾಪ್ ಸಿಂಹವ್ರನ್ನ ಕೇಳಬೇಕು ಅವರೇ ಹೇಳಬೇಕು ಅವ್ರಿಗೇನು ಗೊತ್ತಾ ಏನಾದರೂ ದೇಶ ಅವ್ರ ರಾಜಕಾರಣಕ್ಕೆ ಏನಾದರೂ ಅನುಕೂಲ ಆಗುತ್ತೆ ಅಂದರೆ ಹೊರ ಬಂದುಬಿಡ್ತಾರೆ ಕಟ್ಟಕಡೆ ವ್ಯಕ್ತಿ ಪಾಪ ಊಟ ಇಲ್ದಿದ್ರು ಕೂಡ ಅವ್ನಿಗೇನಾದರೂ ತೊಂದರೆ ಆಗ್ತಾಯಿದ್ರೆ ಇವ್ರು ತಲೆ ಕೆಡ್ಸ್ಕೊಳಲ್ಲ ಇವತ್ತು ದೇಶದ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಒಬ್ಬ ಹೊಟ್ಟೆ ಹಸುವಿಗೆ ಅಂಗಡಿಯಲ್ಲಿ ಹೋಗಿ ಬನ್ನು ಕೇಳ್ತಾನೆ ಬನ್ನು ಆ ಬನ್ನು ಅವನು ಓನೋ ಹೊಟ್ಟೆ ಹಸಿತಾ ಇದೆ ಅಂತ ಬಿಟ್ಟು ಕೊಟ್ಬಿಟ್ರೆ ಅವನೇನು ಮಾಡಲ್ಲ ಯಾರೋ ಹೊಟ್ಟೆ ಹಸಿತಾ ಇರೋನು ಏ ಹೋಗ ಅಂತ ಬಿಟ್ಟು ಹೊಡೆದೋಡ್ಸಿಬಿಡ್ತಾನೆ ಕೊನೆಗೆ ಆ ಹೊಟ್ಟೆ ಹಸುವಿಗೆ ತಡ್ಕೊಳೋಕ್ಕಾಗಲ್ಲ ಹೊಟ್ಟೆ ಹಸುವಿಗೆ ಯಾವಾಗ ತಡ್ಕೊಳಕ್ಕಾಗಲ್ವೋ ಆ ವ್ಯಕ್ತಿ ಏನು ಮಾಡ್ತಾನೆ ಕೊನೆಗೆ ಅವನು ಯಾಮಾರಿಸಿ ಎಲ್ಲೋ ಒಂದು ಕಡೆ ಆ ಲಿಕ್ಕಿಂಗ್ ಬಂದು ಕಳ್ತನ ಮಾಡಿಬಿಡ್ತಾನೆ ಏನೋ ಹೊಟ್ಟೆ ಹಸುವಿಗೆ ಕಳ್ತನ ಮಾಡ್ತಕ್ಕಂಥ ಅದು ಕಳ್ತನ ಅಲ್ಲ ಕೇಳಿದ್ರೂ ಕೊಡದೆ ಇದ್ದು ಕೊಟ್ಟು ಎದುರುಗಡೆನೆ ತಗೊಳುವಾಗ ಕಳ್ತನ ಬರೋಲ್ಲ ಆದರೆ ಆ ವ್ಯಕ್ತಿನ ಹಿಡಿದು ಒಡೆದು ಚಿತ್ರಹಿಂಸೆ ಕೊಟ್ಟು ಕೊನೆಗೆ ಪೊಲೀಸವರನ್ನು ಕರೆಸಿ ಕೇಸ್ಬುಕ್ ಮಾಡಿಸಿ ಒಳಕಾಕಿದೆ ಒಳಕಾಕಿರ್ತಕ್ಕಂಥ ನಿರ್ದೇಶನಗಳು ನಾನು ಕಣ್ಣಾರೆ ಎಷ್ಟೋ ನೋಡಿದ್ದೀನಿ ಅಲ್ಲಿ ಇದು ಇವತ್ತು ಆ ದೇಶದಲ್ಲಿ ನಡೀತಾ ಇದೆ ಅಲ್ಲಿಗೆ ಗಡಿ ವಿಚಾರನ ಅಡ್ವಾಂಟೇಜಾಗಿ ತಗೊಂಡು ಬಿ ಜೆ ಪಿ ದೇಶದಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ ಅಂತಾರೆ ಇದು ಯಾವ ರೀತಿ ಏನು ಅಂತ ಹೌದು ಈಗ ದೇಶಭಕ್ತಿ ಅಂತ ಹೇಳ್ತಾರೆ ದೇಶಭಕ್ತಿ ಬರೀ ಯಾರೋ ಬಿ ಜೆ ಪಿಗ್ರಿಗೆ ಮಾತ್ರ ಆರ್ ಎಸ್ ಎಸ್ ಮಾತ್ರ ದೇಶಭಕ್ತಿ ಅಂತಕ್ಕಂಥ ಇದರಲ್ಲಿ ಇವತ್ತು ಅವರು ಎಲ್ಲೋ ಒಂದು ಕಡೆ ವಿಜೃಂಭಿಸ್ತಾ ಇದ್ದಾರೆ ಅದನ್ನು ಅವ್ರಿಗೆ ದೇಶಭಕ್ತಿ ಬಿ ಜೆ ಪಿಗಳಿಗೆ ಮತ್ತು ಆರ್ ಎಸ್ ಎಸ್ಗೆ ಮಾತ್ರ ಅಂತ ಇನ್ನು ಯಾರಿಗೂ ಬೇರೆಯವ್ರಿಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೇಳ್ತೀವಿ ಇವತ್ತು ದೇಶಭಕ್ತಿ ಅಂದರೆ ಏನು ಅಂತೇಳ್ಬಿಟ್ಟು ಪ್ರತಿಯೊಬ್ಬ ನೂರ ಮೂವತ್ತೈದು ಕೋಟಿ ಜನರಲ್ಲೂ ಕೂಡ ದೇಶಭಕ್ತಿ ಇದೆ ಯಾರಿಗೂ ಇಲ್ಲದೆ ಇರಲ್ಲ ನಮಗೂ ಅಷ್ಟೇ ಇವತ್ತೂ ಕೂಡ ನಮಗೆ ಜನಗಣ ಮನ ಹಾಡು ಬಂತು ಅಂದರೆ ಇಡೀ ನಮ್ಮ ಎಂಟೈರ್ ಬಾಡಿನೇ ಒಂಥರ ರೋಮಾಂಚನ ಆಗುತ್ತೆ ಅದು ಪ್ರತಿಯೊಬ್ಬರಿಗೂ ಕೂಡ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ಸರ್ವೇ ಸಾಮಾನ್ಯ ಇದರ ನಿಟ್ಟಿನಲ್ಲಿ ಇವತ್ತು ದೇಶದ ಹೆಸರಿನಲ್ಲಿ ರಾಜಕಾರಣ ಮಾಡೋದನ್ನು ನಾನು ಯಾರೇ ಆಗಲಿ ಖಂಡಿಸ್ತೀನಿ ನೀವು ಕಾರ್ಯಕ್ರಮಗಳನ್ನ ಕೊಡಿ ಕಾರ್ಯಕ್ರಮಗಳನ್ನ ಕೊಡಿ ದೇಶಕ್ಕೋಸ್ಕರ ಹೋರಾಡಿ ಆ ರೀತಿ ಕಾರ್ಯಕ್ರಮಗಳನ್ನ ಕೊಟ್ಟು ಮಾಡಿ ನಾನು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಕೂಡ ಒಬ್ಬನಾಗಿರೋದ್ರಿಂದ ನಾನು ಅದನ್ನು ಸ್ವಾಗತಾರ್ಹ ಮಾಡ್ತೀನಿ ದ್ವೇಷದ ರಾಜಕಾರಣ ಮಾಡೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಆದರೆ ತಪ್ಪು ಮಾಡಿದಾಗ ಅದನ್ನು ತಪ್ಪೇ ಅಂತೇಳ್ಬಿಟ್ಟು ನಾನು ಹೇಳಬೇಕಾಗುತ್ತೆ ಮತ್ತು ಸರಿ ಇದ್ದಾಗ ಸರಿನೂ ಕೂಡ ಅಂತ ಹೇಳಲೇಬೇಕಾಗುತ್ತೆ ಕಳೆದ ಒಂದು ನಾಲ್ಕು ವರ್ಷಗಳ ಹಿಂದೆ ಒಂದು ನೋಟನ್ನ ಅಮಾನ್ಯೀಕರಣ ಮಾಡಿದ್ರು ನರೇಂದ್ರ ಅವರು ನಾನು ಹೇಳಿದೆ ಹೌದು ಇದರಿಂದ ಯಾಕಂದರೆ ಅದೇ ಹೇಳಿದ್ನಲ್ಲ ಜನ ಮಾಡಲು ಜಾತ್ರೆ ಅಂತ ಅಂತೇಳ್ಬಿಟ್ಟು ನಾನು ಕೂಡ ಹೌದೇನೋ ಏನೋ ಒಂದು ಒಳ್ಳೆಯದಾಗುತ್ತೇನೋ ದೇಶಕ್ಕೆ ಮತ್ತು ಜನರಿಗೆ ಏನೋ ಅದು ಇದು ಎಲ್ಲ ರಿಯಲ್ ಎಸ್ಟೇಟು ಮತ್ತು ಅದು ಇದು ಆ ಏನೇನೋ ಕಪ್ಪು ಇದು ಏನೋ ಇದಾಗುತ್ತೆ ಅಂತೇಳ್ಬಿಟ್ಟು ನಾನು ಕೂಡ ಅಂದ್ಕೊಂಡೆ ಏನು ಕೋಟ ನೋಡ್ದು ಎಲ್ಲ ಅವಾಯ್ಡ್ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ ಇವತ್ತಿನೂ ಕೂಡ ಏನು ನೋಟ್ನ ಅಮಾನ್ಯೀಕರಣ ಮಾಡಿ ಇವತ್ತೂ ಕೂಡ ಆಚೆ ತಂದಿದೆ ಕೇಂದ್ರ ಸರ್ಕಾರ ಅದರಿಂದ ಇವತ್ತು ಆರ್ಥಿಕ ಕುಸಿತ ಪ್ರತಿಯೊಂದು ಇದರಲ್ಲೂ ಕೂಡ ಬಿ ಒಡೆದ ಬಿದ್ದಿದೆ ಹೊರತು ಇವತ್ತುವರೆಗೂ ಕೂಡ ನಮ್ಮ ದೇಶ ಚೇತರಿಕೆಯಲ್ಲಿ ಒಂದು ಹಣದ ಚೇತರಿಕೆಯಲ್ಲಿ ಇವತ್ತೂ ಕೂಡ ಯಶಸ್ವಿ ಕಾಣಕ್ಕಾಗಿಲ್ಲ ಹೌದು ಇವತ್ತು ನನಗೆ ಅವತ್ತು ನಾನು ಆ ಥರ ಒಳ್ಳೇದಾಗುತ್ತೆ ಅಂತೇಳ್ಬಿಟ್ಟು ಅವ್ರು ಹೇಳಿದ್ರಿಂದ ಹೌದೇನೋ ಅಂತೇಳ್ಬಿಟ್ಟು ಕೂಡ ನಾನು ನಮ್ಮದೆ ಈ ರೀತಿ ದೇಶದ ಜನ ಪ್ರತಿಯೊಬ್ಬರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಹೌದೇನೋ 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 ಅಂತೇಳ್ಬಿಟ್ಟು ಯಾ ಇದ್ದಾರೆ ಇದನ್ನು ವಾಸ್ತವಿಕವಾಗಿ ಪ್ರತಿಯೊಬ್ಬ ಜನರು ಕೂಡ ಅರಿವು ಮಾಡ್ಕೋಬೇಕು ಯಾವುದೇ ಒಂದು ನಾನೇ ಒಂದು ಏನೋ ಒಂದು ಹೇಳ್ತೀನಿ ಅದರಲ್ಲಿ ಸತ್ಯ ಎಷ್ಟಿದೆ ಸುಳ್ಳು ಎಷ್ಟಿದೆ ಅಂತೇಳ್ಬಿಟ್ಟು ಪರಾಮರ್ಶೆ ಮಾಡಬೇಕು ಅವತ್ತು ಪರಾಮರ್ಶೆ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಇದು ಏನು ಅಂತೇಳ್ಬಿಟ್ಟು ಈ ರೀತಿ ರಾಜಕಾರಣನ ತಪ್ಪಿಸಿ ಏನೋ ಒಂದು ಸುಳ್ಳು ಹೇಳ್ಕೊಂಡು ಅದು ಹೇಳ್ಕೊಂಡು ಮಾಡ್ತಾ ಹೋದರೆ ಇನ್ನು ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಏನು ವ್ಯತ್ಯಾಸ ಇಲ್ಲ ಈಗಾಗಲೇ ಜನರಿಗೂ ಕೂಡ ಅರಿವಾಗ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಕೂಡ ಇವರಿಗೆ ಪಾಠ ತ ಕಲಿಸ್ತಕ್ಕಂಥ ಒಂದು ನಿರ್ಣಯವನ್ನು ಜನ ಮಾಡೇ ಮಾಡ್ತಾರೆ ಮಟಮಪ್ಪ ಅವರು ಪಕ್ಷಾತೀತ ಯಾವುದೇ ಒಂದು ಪಕ್ಷದಲ್ಲಿ ತಪ್ಪಾದ್ರೂ ಆ ಪಕ್ಷದ ವಿರುದ್ಧ ಖಂಡನೆ ಮಾಡ್ತಾರೆ ಒಂದು ಹೋರಾಟವನ್ನು ಮಾಡ್ತಾರೆ ಅಲ್ಲಿಗೆ ಮಟಮಪ್ಪ ಅವರ ಪಕ್ಷಾತೀತನ ಅಲ್ಲಿ ಯಾವ ಪಕ್ಷ ಏನು ಅಂತ ನೋಡಿ ನಾನು ಒಬ್ಬ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಿರೋನು ಹಾಗಾಗಿ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಎಲ್ಲ ವರ್ಗದ ಬಡಜನರ ಕಷ್ಟ ನೋವು ಏನು ಅಂತೇಳ್ಬಿಟ್ಟು ನಾನು ತುಂಬ ಹತ್ತಿರದಿಂದ ಬಲ್ ಬಲ್ಲವನಾಗಿದ್ದೇನೆ ಆಮೇಲೆ ನಮ್ಮ ಕೈಲಾದ ಮಟ್ಟಿಗೆ ಒಂದು ಅಳಿಲು ಸೇವೆಯನ್ನು ಕೂಡ ಇಡೀ ನಮ್ಮ ಕುಟುಂಬ ಆಗಿರ್ಬೋದು ನಾನಾಗಿರ್ಬೋದು ಮಾಡ್ಕೊಳ್ತಾನೆ ನಾವು ಬಂದಿದ್ದೀವಿ ಇವತ್ತು ಪಕ್ಷಾತೀತವಾಗಿ ನಾನು ಮಾತಾಡಿರೋದು ನಿಜ ಮಾತಾಡ್ತೀನಿ ಅದು ಹಿಂದೇನೂ ಮಾತಾಡಿದ್ದೀನಿ ಈಗಲೂ ಮಾತಾಡ್ತೀನಿ ಮುಂದೆನೂ ಕೂಡ ಮಾತಾಡ್ತೀನಿ ಆದರೆ ನಾನು ಹೇಳ್ತಕ್ಕಂಥದ್ದು ಸರಿ ಇದ್ದಾಗ ಸರಿ ಅನ್ನೋಣ ಅದು ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಸರಿ ಇಲ್ಲದಿದ್ದಾಗ ಅದು ತಪ್ಪಾಗಿದ್ದಾಗ ಅದನ್ನು ಸಹಜವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಿ ಅದನ್ನು ಸರಿಪಡಿಸ್ತಕ್ಕಂಥ ಅಥವಾ ಎಲ್ಲೋ ಒಂದು ಕಡೆ ಒಂದು ಏನೋ ಒಂದು ಹೆಚ್ಚು ಕಮ್ಮಿ ಆಗಿರುತ್ತೆ ಅದನ್ನು ಸರ್ಪಟ್ಟು ಕೂಸೋ ಜವಾಬ್ದಾರಿಯೂ ಕೂಡ ನಮ್ಮ ಮೇಲೆ ಇದ್ದೇ ಇರುತ್ತೆ ಮುಖ್ಯವಾಗಿ ಇವತ್ತು ನಾನು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಕಾರ್ಯಕರ್ತ ಅದರಲ್ಲಿ ಎರಡನೇ ಮಾತಿಲ್ಲ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನಾನು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಂದರೆ ಇದೊಂದು ಪ್ರಾದೇಶಿಕ ಪಕ್ಷ ಇವತ್ತು ನೀವು ತಮಿಳ್ನಾಡುಗೆ ಹೋಗಿ ಇವತ್ತು ಆಂಧ್ರ ಪ್ರದೇಶಕ್ಕೋಗಿ ಕೇರಳಕ್ಕೋಗಿ ಎಲ್ಲೇ ಹೋದ್ರೂ ಕೂಡ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಒಂದು ಅಸ್ತಿತ್ವ ತುಂಬ ಇದೆ ಹೌದು ಗಟ್ಟಿಯಾಗಿದೆ ಗಟ್ಟಿಯಾಗಿದೆ ಯಾಕೆ ಅಂದರೆ ಅಲ್ಲಿ ಆ ಪ್ರಾದೇಶಿಕ ನೆಲಗಟ್ಟಿನ ಜನಕ್ಕೆ ಅದು ನಾಡು ನುಡಿ ಜಲ ಈ ಥರ ವಿಚಾರಗಳು ಬಂದಾಗ ಗಡಿ ವಿಚಾರಗಳು ಬಂದಾಗ ಆ ರಕ್ಷಣೆ ಮಾಡತಕ್ಕಂಥ ಒಂದು ಜವಾಬ್ದಾರಿ ಇವತ್ತಿದೆ ಹಾಗಾಗಿ ನಾನೊಬ್ಬ ಜಾತ್ಯತೀತ ಜನತಾದಳದಲ್ಲಿ ಇದೀನಿ ಸಕ್ರಿಯವಾಗಿ ಒಂದು ಕೆಲಸನೂ ಕೂಡ ನಾನು ಮಾಡ್ತಾಯಿದ್ದೀನಿ ಸನ್ಮಾನ್ಯ ದೇವೇಗೌಡರು ಒಂದು ಸುಮಾರು ಒಂದು ವರ್ಷ ಪ್ರಧಾನಮಂತ್ರಿ ಆಗಿದ್ದು ಅವರು ಯಾವುದೇ ರೀತಿಯಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ತಗೊಳ್ಳದೆ ಕಾರ್ಯಕ್ರಮಗಳನ್ನು ಇವತ್ತು ನೀಡಿದ್ದಾರೆ ಇವತ್ತು ನಮ್ಮ ರಾಜ್ಯನೂ ಕೂಡ ಇವತ್ತು ಹಲವಾರು ಕಾರ್ಯಕ್ರಮಗಳ ಪಟ್ಟಿ ಹೇಳ್ತಾ ಹೋದರೆ ಇವತ್ತು ಬೃಹತ್ ಬೆಂಗಳೂರು ಮತ್ತು ಮೆಟ್ರೋ ಇವೆಲ್ಲ ಏನು ಹೇಳ್ತೀವಿ ಎಲ್ಲ ಅವ್ರ ಕಾಲದಲ್ಲೇ ಆಗಿರ್ತಕ್ಕಂಥದ್ದು ಇವಾಗ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇರ್ತಕ್ಕಂಥದ್ದು ಅವರು ಒಂದು ಚಾಲನೆ ತಂದಿರತಕ್ಕಂಥದ್ದು ಈ ರೀತಿ ಪಟ್ಟಿ ಹೇಳ್ತಾ ಹೋದರೆ ಒಂದು ಗಡಿಗೆ ಮತ್ತು ನಾಡಿಗೆ ಮತ್ತು ನೀರಿಗೆ ತೊಂದರೆ ಆದಾಗ ಮೊಟ್ಟ ಮೊದಲನೇ ಬಾರಿಗೆ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥವರು ಸನ್ಮಾನ್ಯ ಮಾಜಿ ಪ್ರ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಸೊ ಹಾಗಾಗಿ ಅವರ ಒಂದು ಒಂದು ಮತ್ತು ಎರಡನೇದಾಗಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರು ಅವರು ಅಷ್ಟೇ ಸುಮಾರು ಒಂದು ಎರಡು ಎರಡೂವರೆ ವರ್ಷ ಮೂರು ವರ್ಷ ಅವರೂ ಕೂಡ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದು ಯಾವ ರೀತಿ ಅಂದರೆ ರೈತರಿಗಿರ್ಬೋದು ಬಡವ್ರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಇವತ್ತೂ ಕೂಡ ಜನ ನೆಲೆಸ್ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಹೆಮ್ಮೆ ಇದೆ ಒಂದು ಪ್ರಾದೇಶ ಪಕ್ಷದಲ್ಲಿ ನಾನು ಇದ್ರೂ ಕೂಡ ನಮಗೆ ಅಧಿಕಾರ ಇಲ್ಲದೇ ಇರ್ಬೋದು ಬಟ್ ಪ್ರಾದೇಶಿಕ ಪಕ್ಷದಲ್ಲಿ ನಾನು ಇದ್ರೂ ಕೂಡ ಒಂದು ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗದೇ ಇರೋ ರೀತಿಯಲ್ಲಿ ನಾವು ಕೂಡ ತಲೆ ಎತ್ಕೊಂಡು ಹೋಗ್ತಕ್ಕಂಥ ಒಂದು ನಮಗೂ ಕೂಡ ಸ್ವಾಭಿಮಾನದಿಂದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಕೋಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ಹೇಳಿದ್ದೀನಿ ಬಟ್ ಆದರೆ ನಮ್ಮ ಜೆ ಡಿ ಎಸ್ ಪಕ್ಷ ಸಂಘಟನೆಯಲ್ಲಿ ಹಿಂದುಳಿದಿದ್ದೀವಿ ಖಂಡಿತ ಸಂಘಟನೆಯಲ್ಲಿ ಹಿಂದುಳಿದೀವಿ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಸಂಘಟನೆಯನ್ನು ಮುಂದಿನ ದಿನಗಳಲ್ಲಿ ಒಂದು ಪ್ರಾದೇಶಿಕ ಪಕ್ಷ ತಮಿಳುನಾಡು ಆಂಧ್ರ ಪ್ರದೇಶ ಹಾಗೂ ಕೇರಳ ಯಾವ ರೀತಿ ಒಂದು ಹೋರಾಟಗಳನ್ನು ಮಾಡಿಕೊಂಡು ಒಂದು ಅಧಿಕಾರನ ಹಿಡಿದು ನಾವು ಅಧಿಕಾರನೇ ಬೇಕು ಅಂತ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಪ್ರಾದೇಶಿಕ ಪಕ್ಷಕ್ಕೆ ಜನರ ಅಭಿವೃದ್ಧಿಗೋಸ್ಕರ ಇದ್ದೀವಿ ನಾವೇನೋ ಅಧಿಕಾರ ತಗೊಂಡು ನಾವೇನೋ ಅಲ್ಲೇನೋ ನಾವೇನೋ ಉದ್ಧಾರ ಆಗಬೇಕು ಅಂತ ಕೇಳ್ತಾ ಇಲ್ಲ ಜನರ ಅಭಿವೃದ್ಧಿಗಾಗಿ ರೈತರಿಗಾಗಿ ಕಾರ್ಮಿಕರಿಗಾಗಿ ಕೂಲಿ ಕಾರ್ಮಿಕರಿಗಾಗಿ ಹಲವಾರು ಹಿಂದುಳಿದ ವರ್ಗಗಳ ಬಡ ಜನತೆಗಾಗಿ ನಾವು ಇವತ್ತು ಅಧಿಕಾರಕ್ಕೆ ಪ್ರಾದೇಶಿಕ ಪಕ್ಷಕ್ಕೆ ಕೊಡಿ ಅಂತ ಬಿಟ್ಟು ಕೇಳ್ತಾ ಇರೋತಕ್ಕಂಥ ಉದ್ದೇಶ ಏನಂದರೆ ಕಾರ್ಯಕ್ರಮಗಳನ್ನು ಕೊಟ್ಟು ಅದನ್ನು ಪ್ರಗತಿ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇದ್ದೀವಿ ಹಾಗಾಗಿ ಯಾರೂ ಇದರಲ್ಲಿ ಎರಡೇ ಮಾತಿಲ್ಲ ನಾನೊಬ್ಬ ನಿಷ್ಠಾವಂತ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತ ಆಗಿದ್ರೂ ಕೂಡ ಇವತ್ತು ಯಾವುದೇ ಪಕ್ಷದಲ್ಲೂ ಕೂಡ ತಪ್ಪುಗಳಾದಾಗ ಅದನ್ನು ತಿದ್ದುಕೊಂಡು ಹೋದಾಗಲೇ ಅದು ಒಂದು ಬೆಳವಣಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಳನ್ನು ಮಾಡಿ ಜನರಿಗೋಸ್ಕರ ರೈತರಿಗೋಸ್ಕರ ಹೋರಾಟಗಳನ್ನು ಮಾಡಿಕೊಂಡು ಯಾವತ್ತು ನಾವು ಹೋಗ್ತೀವೋ ಖಂಡಿತ ಕೂಡ ಈ ರಾಜ್ಯದ ಜನ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗೋದಕ್ಕೆ ಖಂಡಿತ ಕೂಡ ಆಗುತ್ತೆ ಆದರೆ ಹೋರಾಟದ ಮುಖಾಂತರ ಹೋದಾಗ ಮತ್ತು ಎರಡನೇದಾಗಿ ಇನ್ನೊಂದು ನಾನು ಹೇಳಕ್ಕೆ ಪಡ್ತೀನಿ ಒಂದು ನಿಷ್ಠಾವಂತರಾಗಿ ಕಾರ್ಯಕರ್ತರಾಗಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರನ್ನ ಪಕ್ಷ ಗುರುತಿಸಬೇಕಾಗುತ್ತೆ ಹೌದು ಖಂಡಿತ ಯಾರೋ ಒಬ್ಬರು ಇರ್ತಾರೆ ಬರ್ತಾರೆ ಹೋಗ್ತಾರೆ ವೇದಿಕೆಗಳಲ್ಲಿ ಕಾಣಿಸ್ಕೊಂಡು ಹೋಗೋರಿಗೆ ಇವತ್ತು ಅವ್ರನ್ನ ಗುರ್ಸ್ಕೊಂಡು ಹೋದರೆ ಯಾವುದೇ ರೀತಿಯಲ್ಲಿ ಪಕ್ಷನೂ ಕೂಡ ಪ ಒಂದು ಪ್ರಭಾವ ಅಥವಾ ಬೆಳವಣಿಗೆನೂ ಕೂಡ ಆಗಲ್ಲ ನಿಷ್ಠಾವಂತವಾಗಿ ತಳಮಟ್ಟದಿಂದ ಯಾರು ಕಾರ್ಯಕರ್ತರ ಕಷ್ಟ ನೋವುಗಳಿಗೆ ಹೋಗಿ ಒಂದು ಬೆಳವಣಿಗೆ ಅವರ ಒಂದು ಸ್ಪಂದಿಸಿ ಅವ್ರನ್ನ ಒಂದು ಮಾರ್ಗದಲ್ಲಿ ತಗೊಂಬರ್ತಕ್ಕಂಥವರು ಇವತ್ತು ಅಧಿಕಾರಕ್ಕೆ ಅಂಥ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ನಮ್ಮ ಪಕ್ಷ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ನೂರ ಮೂವತ್ತು ನೂರ ನಲ್ವತ್ತು ಸೀಟುಗಳು ಒಂದು ಶಾಸಕರನ್ನ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸಂಘಟನೆ ಮಾಡಬೇಕು ಸುಮ್ಮನೆ ಬಾಯಿ ಮಾತುಗಳಲ್ಲಿ ಯಾವುದೋ ಒಂದು ಹೇಳ್ಕೊಂಡು ಹೋದರೆ ಏನೋ ಒಂದು ಹೇಳಿದ್ರೆ ಆಗೋಲ್ಲ ಜನರಿಗೆ ಅರಿವು ಮೂಡಿಸಬೇಕು ಯಾಕೆ ನಮ್ಮ ಪಕ್ಷಕ್ಕೆ ಓಟ್ ಹಾಕಬೇಕು ಇವಾಗ ನಾನು ಒಬ್ಬ ನಗರಸಭಾ ಸದಸ್ಯನಾಗ ನಿಂತ್ಕೊಂಡಿದ್ದೆ ಒಂದು ವಾರ ಇದ್ದಂಗೆ ನಾನು ಕೂಡ ಎಲೆಕ್ಷನ್ಗೆ ಹೋಗಿದ್ದು ಬಿ ಫಾರಂ ಹಾಕಿ ನಾಮಿನೇಷನ್ ಹಾಕಿ ಹೋದೆ ಕಳೆದ ಒಂದೇ ಒಂದು ವಾರದಲ್ಲಿ ಅಲ್ಲಿನ ಜನ ನನಗೆ ಸ್ವೀಕಾರ ಮಾಡಿದ್ರು ಕಾರಣ ಏನು ಅಂದರೆ ನಾವು ಒಂದು ಅವರಿಗೆ ಒಂದು ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ ಅರಿವನ್ನು ನೀಡಬೇಕಾಗುತ್ತೆ ಮತ್ತು ಕೊಟ್ಟ ಮಾತಿನಂತೆ ನಾವು ನಡ್ಕೊಂಡು ಅವ್ರಿಗೆ ಕಾರ್ಯಕ್ರಮಗಳು ಮತ್ತು ಆಗ್ತಕ್ಕಂಥ ಒಂದು ಕಷ್ಟಗಳಿಗೆ ನಾವು ಸ್ಪಂದಿಸಬೇಕಾಗುತ್ತೆ ಅಂಥ ಸಮಯದಲ್ಲಿ ಅವರೇನು ಮಾಡ್ತಾರೆ ಒಂದು ನಂಬಿಕೆಯನ್ನು ಇಡ್ತಾರೆ ವಿಶ್ವಾಸ ಇಡ್ತಾರೆ ಗೆಲ್ಲಿಸ್ತಾರೆ ಸರ್ ನೀವು ತುಂಬ ಭಾವನಾತ್ಮಕ ಜೀವಿ ಹಾಗೆಯೇ ಪ್ರಕೃತಿಯನ್ನು ಪ್ರೀತಿಸ್ತೀನಿ ಅಂತ ಕೆಲವು ಕಾರ್ಯಕ್ರಮಗಳಲ್ಲಿ ಹೇಳಿದಿರ ಮತ್ತು ನಿಮ್ಮ ವಾರ್ಡ್ನಲ್ಲಿ ಪೌರಕಾರ್ಮಿಕರು ಕೆಲವು ದಿನ ಬರ್ದಿದ್ರೆ ಆ ರೀತಿ ಇದ್ದಾಗ ನೀವೇ ಹೋಗಿ ವಾರ್ಡಲ್ಲಿ ಕ್ಲೀನ್ ಮಾಡಿದ್ದೀರಾ ಅಂತ ನಿಮ್ಮ ವಾರ್ಡಿನ ಜನ ಹೇಳಿದರೆ ನಾವು ಕೇಳ್ಪಟ್ಟಿದ್ದೀವಿ ಒಂದು ನಗರಸಭಾ ಸದಸ್ಯ ನಾನು ನಾನ್ಯಾಕೆ ಹೋಗಿ ಕ್ಲೀನ್ ಮಾಡಬೇಕು ಅನ್ನೋದನ್ನು ಏನಾರ ಅನಿಸುತ್ತಾ ಇಲ್ಲ ಯಾಕೆ ಏನಿದು ಅಂತ ನೋಡಿ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು ಇಲ್ಲಿ ಒಬ್ಬ ಜನಪ್ರತಿನಿಧಿ ಅಂದರೆ ಒಬ್ಬ ನಗರಸಭಾ ಸದಸ್ಯ ಅಂದರೆ ಯಾವುದೇ ಜನಪ್ರತಿನಿಧಿ ಆಗಲಿ ಜನರ ಸೇವಕ ಅಷ್ಟೇ ಹೌದು ಖಂಡಿತ ನಾಯಕ ಅಲ್ಲ ಜನರ ಸೇವಕ ಹಾಗಾಗಿ ಜನರ ಒಂದು ಮತಭಿಕ್ಷೆಯಿಂದ ಇವತ್ತು ನಾನು ಆಕಸ್ಮಿಕವಾಗಿ ಒಬ್ಬ ನಗರಸಭಾ ಸದಸ್ಯನಾಗಿದ್ದೀನಿ ಅವರು ತುಂಬ ಪ್ರೀತಿ ವಿಶ್ವಾಸದಿಂದ ಒಂದು ಗೌರವವಿಟ್ಟು ನನಗೆ ಮತ ಕೊಟ್ಟಿದ್ದಾರೆ ಗೆಲ್ಲಿಸಿದ್ದಾರೆ ಪಕ್ಷಾತೀತವಾಗಿ ನನ್ನ ಗೆಲ್ಸಿದ್ದಾರೆ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಆದರೆ ನಾನು ಚುನಾವಣೆಗಿಂತ ಮುಂಚೆ ಅಲ್ಲಿ ಜನರ ಬಳಿ ಹೋದಾಗ ವಾರ ಇದ್ದಂಗೆ ಅವರು ಕೂಡ ಹೇಳ್ಕೊಂಡ್ತಾರೆ ನಾನೊಬ್ಬ ವಕೀಲ ಈ ಥರ ನಾನು ಕೆಲಸ ಮಾಡ್ತೀನಿ ಅಂತೇಳ್ಬಿಟ್ಟು ಅವರು ಸ್ವಲ್ಪ ಹಿಂದೆ ಮುಂದೆ ತುಳಿದ್ರು ಹಂಗಂತ ಬಿಟ್ಟು ನಾನು ಬಿಡಲಿಲ್ಲ ಪ್ರತಿ ಮನೆಗೂ ಕೂಡ ಒಂದು ದಿನಕ್ಕೆ ಒಂದು ಎರಡು ಬಾರಿ ಮೂರು ಬಾರಿ ಭೇಟಿ ಕೊಡ್ತಾ ಇದ್ವಿ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಹೋಗಿ ಅವ್ರಿಗೊಂದು ಮನವರಿಕೆ ಮಾಡಿಕೊಟ್ವಿ ಎಲ್ಲರ ಒಂದು ಶ್ರಮದಿಂದ ಇವತ್ತು ನಾನು ಒಬ್ಬ ನಗರಸಭಾ ಸದಸ್ಯನಾಗಿದ್ದೀನಿ ನನ್ನ ಸ್ನೇಹಿತರ ವಕೀಲರ ಶ್ರಮದಿಂದ ಈ ಥರ ಪಟ್ಟಿ ಹೇಳ್ತಾ ಹೋದರೆ ಸಾಕಷ್ಟು ಜನ ಇದ್ದಾರೆ ಹೌದು ಹೌದು ನಾನೊಬ್ಬ ನಗರಸಭಾ ಸದಸ್ಯನಾಗಬೇಕಾದ್ರೆ ಹಾಗಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಆ ಮಾತು ಕೊಟ್ಟಿರೋ ಪ್ರಕಾರ ನಡ್ಕೋಬೇಕು ಅಂತಕ್ಕಂಥ ಒಂದು ಒಂದು ಮುಖ್ಯ ಧ್ಯೇಯ ಮಾತು ತಪ್ಪಾರ್ದು ಅಂತಕ್ಕಂಥದ್ದು ಒಂದು ಉದ್ದೇಶ ಅಷ್ಟೇ ಆಮೇಲೆ ನೀವೊಂದು ಕೇಳಿದ್ರೆ ನೀವು ಹೋಗ್ತೀರಾ ಅಲ್ಲೇನೋ ಕ್ಲೀನ್ ಮಾಡ್ತೀರಾ ಅದು ಇದು ಅಂತೇಳ್ಬಿಟ್ಟು ಈಗ ನಮ್ಮ ಮನೆಯಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಕೆಲಸ ನಾವು ಮಾಡಿಕೊಳ್ಳೇಬೇಕಾಗುತ್ತೆ ಅದನ್ನೇ ನಾವೇನು ತೋರ್ಪಡಿಸ್ಕೊಳ್ಬೇಕಾಗಿಲ್ಲ ಯಾವುದು ಜನಕ್ಕೆ ಅಂತ ನಾನು ಕೂಡ ನನ್ನ ಕೈಲಾದ ಮಟ್ಟಿಗೆ ನಾನು ಕೂಡ ಮಾಡ್ಕೊಂಡು ಬಂದಿದ್ದೀನಿ ಆದರೆ ನಾನು ಎಲ್ಲೂ ತೋರ್ಪಡಿಸ್ಕೊಂಡಿಲ್ಲ ಆದರೆ ಅದೇ ರೀತಿ ನನಗಿಂತ ಸೀನಿಯರ್ಸ್ ಇದ್ದಾರೆ ಇವಾಗ ನಮ್ಮ ಪಕ್ಷದಲ್ಲೇ ಬಂಡ್ಲು ಶ್ರೀನಿವಾಸವರು ಕೌನ್ಸ್ಲರ್ವರಾಗಿದ್ದರು ಅವರು ನೀರು ಬಿಡೋದರಿಂದ ಹಿಡಿದು ಒಂದು ವಾರ್ಡ್ಗೆ ಹೋಗಿ ಪ್ರತಿಯೊಂದನ್ನು ಕೂಡ ಕಷ್ಟ ವಿಚಾರಿಸಿ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ ಹೌದು ಈಗಿರ್ತಕ್ಕಂಥ ನಮ್ಮ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಬಾಬು ಅವರು ಅವ್ರೂ ಕೂಡ ಒಳ್ಳೊಳ್ಳೆ ಒಂದು ಕಾರ್ಯಕ್ರಮಗಳನ್ನು ವಾಡಿಗೆ ಕೊಟ್ಟು ಅಲ್ಲಿನ ಒಂದು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ ಈ ರೀತಿ ಪ್ರತಿಯೊಬ್ಬರು ಸಾಕಷ್ಟು ಜನ ಇದ್ದಾರೆ ನಮ್ಮ ಮಹಾಕಾಳಿ ಬಾಬುವವ್ರು ಇರ್ಬೋದು ಈ ಥರ ಪಟ್ಟಿ ಹೇಳ್ತಾ ಹೋದರೆ ಸಾಕಷ್ಟು ಜನ ಇದ್ದಾರೆ ಹಾಗಂತ ಬಟ್ಟು ಹೆಸರು ಹೇಳ್ದೇ ಇರೋರು ದಯವಿಟ್ಟು ಯಾರನ್ನು ಕೂಡ ಅನ್ಯತಾ ಭಾವಿಸ್ಕೋಬೇಡಿ ಅವ್ರದ್ದೇ ಆಗಿರ್ತಕ್ಕಂಥ ಇದ್ದೇ ಇರ್ತವೆ ಪ್ರತಿಯೊಬ್ಬರೂ ಕೂಡ ಮಾಡ್ಕೊಂಡು ಇರ್ತಾರೆ ಮಾಡಲೇಬೇಕು ಕೂಡ ನಂಬಿಕೆನೂ ಕೂಡ ಯಾಕಂದರೆ ನಾವು ತಳಮಟ್ಟದಲ್ಲಿ ಒಬ್ಬ ನಗರಸಭಾ ಸದಸ್ಯರಾಗಿರೋದ್ರಿಂದ ಒಂದು ಚರಂಡಿ ತೊಂದರೆ ಆದಾಗ ನಮಗೆ ಫೋನ್ ಬರುತ್ತೆ ಒಂದು ಲೈಟ್ ಇಲ್ಲ ಅಂದರೆ ನಮಗೆ ಫೋನ್ ಮಾಡ್ತಾರೆ ಮತ್ತು ಒಂದು ರೋಡ್ ಅಂದರೆ ನಮಗೆ ಫೋನ್ ಮಾಡ್ತಾರೆ ಒಂದು ಯು ಡಿ ಪ್ರಾಬ್ಲಮ್ ಆಯಿತು ಕೂಡ ನಮಗೆ ಫೋನ್ ಮಾಡ್ತಾರೆ ಏನೇ ಪ್ರತಿಯೊಂದಕ್ಕೂ ಕೂಡ ನಮಗೆ ಫೋನ್ ಮಾಡಿ ಇಂಥ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಸೊ ಸಮಸ್ಯೆ ಇದೆ ಅಂತ ಹೇಳಿದಾಗ ನಾವು ಹೋಗಿ ಅವರಿಗೆ ಸ್ಪಂದಿಸಿ ಆ ಸಮಸ್ಯೆನ ಪರಿಹಾರ ಮಾಡಬೇಕಾಗಿರೋದು ನಮ್ಮ ಒಂದು ಧರ್ಮನೂ ಕೂಡ ಆ ನಿಟ್ಟಿನಲ್ಲಿ ಎಲ್ಲರೀತೆ ಎಲ್ಲರ ಎಲ್ಲರಲ್ಲಿ ನಾನೂ ಒಬ್ಬನಾಗಿ ಮಾಡಿರ್ಬೋದು ಬಟ್ ಅದನ್ನ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಮಾಡೋಣ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಆ ಮಾಡಬೇಕಾದ್ರೆ ಎಲ್ಲರ ಸಹಕಾರನೂ ಕೂಡ ಮುಖ್ಯ ಇರುತ್ತೆ ಒಂದು ಕೈಯಲ್ಲಿ ನಾವು ಚಪ್ಪಾಳೆ ತಟ್ಟಕ್ಕಾಗಲ್ಲ ನಾವು ಒಬ್ರಿಗೆ ಸಹಕಾರ ಕೊಡಬೇಕಾಗುತ್ತೆ ಅವರು ನಮಗೆ ಸಹಕಾರ ಕೊಡಬೇಕಾಗುತ್ತೆ ಈ ರೀತಿ ಈಗ ನಗರಸಭೆ ನಗರಸಭೆ ಇರೋದೇ ಒಂದು ಕೋಲೇಷನ್ ಒಂದು ಅಧಿಕಾರ ಅಲ್ಲಿ ಯಾವುದು ಬಿ ಜೆ ಪಿ ಸ್ಪಷ್ಟ ಬಹುಮತ ಇಲ್ಲ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಇಲ್ಲ ಜೆ ಡಿ ಎಸ್ ಸ್ಪಷ್ಟ ಬಹುಮತ ಇಲ್ಲ ಇಂಡಿಪೆಂಡೆಂಟ್ಸ್ಗೂ ಸ್ಪಷ್ಟ ಬಹುಮತ ಇಲ್ಲ ಹಾಗಾಗಿ ಎಲ್ಲ ನಾವು ಕೋಲೇಷನ್ ಮಾಡಿಕೊಂಡು ನಮ್ಮ ಡಾಕ್ಟರ್ ಸುಧಾಕರ್ ಅವರೇ ಹೇಳಿದ್ದಾರೆ ಕೊಲೇಷನ್ ಮಾಡಿಕೊಂಡು ಒಂದು ಗೌರ್ಮೆಂಟ್ ಮಾಡಿ ಒಂದು ಅಲ್ಲಿನ ಒಂದು ಅಧಿಕಾರ ಕೊಟ್ಟು ಇಡೀ ನಗರಸಭೆಯನ್ನು ಒಂದು ಅಭಿವೃದ್ಧಿ ಮಾಡೋಣ ಅಷ್ಟಕ್ಕೆ ಮಾತ್ರ ಅಂತೇಳ್ಬಿಟ್ಟು ಹೇಳಿರೋದ್ರಿಂದ ಅವರು ಹೇಳಿದ್ದಾರೆ ಅದೇ ರೀತಿ ಕೂಡ ನಡ್ಕೊತಾರೆ ಆ ಸಂಪೂರ್ಣವಾದಂಥ ವಿಶ್ವಾಸವೂ ಕೂಡ ನಮಗಿದೆ ರಾಜಕಾರಣ ಇನ್ನೊಂದು ಇನ್ನೊಂದು ಅಂತ ಬಂದಾಗ ಅದು ಬೇರೆ ನಮ್ಮ ಪಕ್ಷ ನಮ್ಮಿದು ಅಂತ ಬಂದಾಗ ನಾವು ಯಾವತ್ತೂ ಕೂಡ ನಿಲುವಿಗೆ ನಾವು ಬದ್ಧವಾಗಿರ್ತೀವಿ ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬಟ್ ಅಭಿವೃದ್ಧಿ ಅಂತ ಬಂದಾಗ ಸರ್ಕಾರ ಇರುತ್ತೆ ಅಲ್ಲಿ ಒಂದು ನಗರಸಭೆ ಇರುತ್ತೆ ಒಂದು ಅಭಿವೃದ್ಧಿ ಅಂತ ಬಂದಾಗ ಅದೇ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥದ್ದೇ ಬೇರೆ ನಾವು ಅದಕ್ಕೆ ಇದನ್ನು ಮಿಕ್ಸ್ ಮಾಡೋದಾಗಲಿ ಸೇರಿಸೋದಾಗಲಿ ಇಲ್ಲ ಅದಕ್ಕೆ ಇದಕ್ಕೆ ಸೇರಿಸೋದಾಗಲಿ ಬೇಡ ಆಮೇಲೆ ಪ್ರಕೃತಿ ವಿಚಾರ ಬಗ್ಗೆ ಬಂದಿರಿ ಈಗಾಗಲೇ ಸಾಕಷ್ಟು ನಾವು ಕಳೆದ ಜೂನ್ ಜುಲೈ ಆಗಸ್ಟಲ್ಲಿ ಒಂದಷ್ಟು ಗಿಡಗಳನ್ನು ನಮ್ಮ ವಾರ್ಡಲ್ಲಿ ನೆಟ್ಟವಿ ಹೌದು ನಮ್ಮ ಸ್ನೇಹಿತರು ಪಕ್ಕದ ಕೌನ್ಸಿಲರು ಮಂಜುನಾಥಾಚಾರ್ಯವರು ನಾವೆಲ್ಲ ಸೇರಿ ನಮ್ಮ ನಮ್ಮ ವಾರ್ಡು ಅವ್ರ ವಾರ್ಡ್ಗೂ ಆಜುಬಾಜು ಇರೋದರಿಂದ ಎಲ್ಲ ಗಿಡಗಳನ್ನೆಲ್ಲ ನೆಟ್ಟಿದ್ವಿ ಅವೆಲ್ಲ ಬೆಳೀತಾ ಇದ್ದಾವೆ ಇನ್ನೂ ಸಾಕಷ್ಟು ಒಂದು ಗಿಡಗಳನ್ನು ಬೆಳೆಸಬೇಕಾಗಿದೆ ಬಟ್ ನಾನು ಪ್ರಕೃತಿಯನ್ನೇ ಯಾಕೆ ಇಷ್ಟಪಡ್ತೀನಿ ಅಂದರೆ ನೀವು ಕೇಳಿರೋದ್ರಿಂದ ಅದನ್ನು ಇದ್ದೀನಿ ನೋಡಿ ಪ್ರಕೃತಿಯ ಒಂದು ಆಶೀರ್ವಾದ ಇಲ್ದಿದ್ದಿದ್ದು ಪ್ರಕೃತಿಯ ಒಂದು ಕೊಡುಗೆ ಇಲ್ದಿದ್ದು ದೈವಶಕ್ತಿ ಇಲ್ದಿದ್ದು ನಾವು ಯಾರು ಏನೂ ಮಾಡಲಿಕ್ಕಾಗಲ್ಲ ಖಂಡಿತ ಖಂಡಿತ ಮುಖ್ಯವಾಗಿ ನಾವು ಹೋಗ್ತಕ್ಕಂಥ ದಾರಿ ನೆಟ್ಟಿಗಿರಬೇಕು ಅಡ್ಡದಾರಿ ಹಿಡಿಬಾರ್ದು ಮತ್ತು ಇನ್ನೂ ಒಂದು ಹೇಳ್ತೀನಿ ಆದರೆ ನಾವು ಒಳ್ಳೇದು ಮಾಡಬೇಕು ಕೆಟ್ಟದ್ದಂತೂ ಯಾರಿಗೂ ಮಾಡಬಾರ್ದು ಕೆಟ್ಟದ್ದು ಮಾಡಬಾರ್ದು ಯಾರಿಗೂ ಮತ್ತು ರಾಜಕಾರಣದಲ್ಲಿ ನಾವು ಇಲ್ಲಿ ಬರತಕ್ಕಂಥದ್ದೇ ಸೇವೆ ಮಾಡೋದಕ್ಕಷ್ಟೇ ಹೊರ್ತು ಇಲ್ಲಿ ಯಾರೋ ಒಬ್ಬರನ್ನ ಎಳೆಯೋದು ಒಬ್ರನ್ನ ಅಚಾತುರ್ಯವಾಗಿ ಏನೋ ಒಂದು ಮಾತ ರಾಜಕಾರಣ ಎಲೆಕ್ಷನ್ಗಳು ಬಂದಾಗ ಮಾಡೋಣ ಅದು ಹೌದು ಬಟ್ ಎಲ್ಲ ಟೈಮ್ಗಳಲ್ಲೂ ನಾವು ಅದನ್ನೇ ಮಾಡಿಕೊಂಡು ಅದನ್ನೇ ಇಟ್ಕೊಂಡು ಹೋಗ್ತಕ್ಕಂಥದ್ದಲ್ಲ ಇಲ್ಲಿ ಅಭಿವೃದ್ಧಿ ಆಗಬೇಕು ಜನರ ಹಿತ ಮುಖ್ಯ ಆ ನಿಟ್ಟಿನಲ್ಲಿ ಅವರವರು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಅವರವ್ರನ್ನ ಕೈ ಹಿಡಿತವೆ ಅದು ನಗರಸಭಾ ಸದಸ್ಯರಾಗಿರ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ಬೋದು ಒಬ್ಬ ಏನೋ ಶಾಸಕರಾಗಿರ್ಬೋದು ಒಬ್ಬ ಮಿನಿ ಇದು ಏನೋ ಒಬ್ಬ ಎಂ ಪಿ ಅವರೇ ಆಗ್ಬೋದು ಅವರು ಮಾಡ್ತಕ್ಕಂಥ ಕೆಲಸಗಳು ಅವ್ರನ್ನ ಕೈ ಕೈ ಹಿಡಿಯುತ್ತೆ ಅಂತಕ್ಕಂಥದ್ದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ನೀವು ವಕೀಲರಾಗಿ ವೃತ್ತಿ ಜೀವನವನ್ನು ಶುರು ಮಾಡಿದ್ದು ಆಕಸ್ಮಿಕವಾಗಿ ನಗರಸಭಾ ಸದಸ್ಯರಾಗಿ ಇಷ್ಟಪಟ್ಟು ಮಾಡೋದು ಯಾವುದು ಕಷ್ಟಪಟ್ಟು ಮಾಡೋದು ಯಾವುದು ವಕೀಲ ವೃತ್ತಿಯನ್ನು ಇಷ್ಟಪಟ್ಟು ಮಾಡ್ತೀರಾ ಅಥವಾ ನಗರಸಭೆ ಒಂದು ಸದಸ್ಯರಾಗಿ ಆ ಕೆಲಸಗಳನ್ನ ಇಷ್ಟಪಟ್ಟು ಮಾಡ್ತೀರಾ ಏನು ಅಂತ ನೋಡಿ ನೀವು ಕೇಳ್ತಕ್ಕಂಥ ಪ್ರಶ್ನೆ ಯಾವ ರೀತಿ ಇದೆ ಅಂದರೆ ಎರಡು ಕಣ್ಣಲ್ಲಿ ನಿಮಗೆ ಯಾವ ಕಣ್ಣು ಇಷ್ಟ ಅಂದರೆ ಏನು ಹೇಳೋಕ್ಕಾಗುತ್ತೆ ಹಾಗಾಗಿ ಎರಡು ಕಣ್ಣು ಕೂಡ ಮನುಷ್ಯನಿಗೆ ತುಂಬ ಮುಖ್ಯ ಒಂದಿಲ್ಲ ಅಂದರೆ ಒಂದು ಕಷ್ಟ ಹಾಗಾಗಿ ನನಗೆ ಮುಖ್ಯವಾಗಿ ವಕೀಲ ವೃತ್ತಿ ಎರಡನೇದಾಗಿ ರಾಜಕೀಯ ಹೆಚ್ಚಿನ ಹೊತ್ತನ್ನು ನಾನು ವಕೀಲ ವೃತ್ತಿಗೆ ಕೊಡ್ತೀನಿ ಯಾಕೆಂದರೆ ಅದು ಒಂದು ಸೇವೆ ಮಾಡ್ತಾ ಇರ್ತಕ್ಕಂಥ ವೃತ್ತಿನೇ ನಾನು ಕಳೆದ ಹದಿನಾರು ವರ್ಷಗಳಿಂದ ವಕೀಲ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ನನಗೆ ಸಾಕಷ್ಟು ಸಂತೃಪ್ತಿಯನ್ನು ಕೂಡ ಕೊಟ್ಟಿದೆ ಹಲವಾರು ನ್ಯಾಯಪರವಾಗಿ ಇರ್ತಕ್ಕಂಥ ಒಂದು ದಾವೆಗಳನ್ನು ಒಂದು ಅನುಕೂಲನೂ ಕೂಡ ಆಗಿದೆ ಅದೇ ರೀತಿ ನಾನು ನಗರಸಭಾ ಸದಸ್ಯನೂ ಕೂಡ ನೀವು ಹೇಳ್ದಂಗೆ ಆಕಸ್ಮಿಕವಾಗಿ ಆಗಿದ್ದೀನಿ ಆದರೆ ನಂದು ಹಿನ್ನೆಲೆ ರಾಜಕೀಯ ಕುಟುಂಬ ನಾವು ಒಬ್ಬ ತಾಲೂಕ್ ಪಂಚಾಯತಿ ನಮ್ಮ ಕುಟುಂಬದಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದೀವಿ ಮತ್ತು ಅದೇ ರೀತಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದೀವಿ ಅದೇ ರೀತಿ ನಾಲ್ಕು ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೂ ಕೂಡ ಆಗಿದ್ದೀವಿ ನಮ್ಮ ಕುಟುಂಬನೇ ರಾಜಕೀಯ ಹಿನ್ನೆಲೆ ಕುಟುಂಬ ಆದರೆ ನಾನು ಎಲ್ಲೂ ತೋರ್ಪಡಿಸ್ಕೊಳ್ಳೋಕ್ಕೆ ಹೋಗಲ್ಲ ಎಲ್ಲೇ ಆಗಲಿ ಮನುಷ್ಯರಿಗೆ ಗೌರವ ಕೊಡಬೇಕು ಪ್ರೀತಿ ವಿಶ್ವಾಸದಿಂದ ನೋಡೋರಿಗೆ ಪ್ರೀತಿ ವಿಶ್ವಾಸದಿಂದಲೇ ನಾನು ನೋಡ್ತಕ್ಕಂಥ ನಂದು ಪ್ರವೃತ್ತಿ ಒಂದು ವೇಳೆ ಅಚಾತುರವಾಗಿ ಅಕಸ್ಮಾತ್ ಯಾರಾದರೂ ಮಾತಾಡಿದ್ರೂ ಕೂಡ ಅವ್ರನ್ನ ಸಮಾಧಾನ ಮಾಡಿ ಅವ್ರಿಗೆಲ್ಲೋ ಒಂದು ಅರಿವಿನ ಒಂದು ಕೊರತೆ ಇರ್ಬೋದು ಅಂತಕ್ಕಂಥದ್ದನ್ನು ಆಗ್ಬೋದು ಆ ಒಂದು ವೇಳೆ ನಾನು ಕೂಡ ದುಡುಕಿ ಮಾತಾಡಿರತಕ್ಕಂಥ ನಿರ್ದೇಶನಗಳು ಇರ್ಬೋದೇನೋ ಬಟ್ ಯಾರಿಗೂ ಕೂಡ ನಾವು ಘಾಸಿ ಮಾಡಿಸ್ತಕ್ಕಂಥ ಒಂದು ಬೆಳವಣಿಗೆ ನಮ್ಮದಲ್ಲ ಮನಸ್ಥಿತಿನೂ ನಮ್ಮದಲ್ಲ ಹಾಗಾಗಿ ಎರಡೂ ಕೂಡ ಮುಖ್ಯ ಸಿಕ್ಕಿರ್ತಕ್ಕಂಥ ನಗರಸಭಾ ಒಂದು ಸದಸ್ಯನ ಒಂದು ಅವಕಾಶವನ್ನು ಎಲ್ಲರ ಒಂದು ಇಡೀ ನಗರಸಭೆಯ ಒಂದು ನಮ್ಮ ಆಡಳಿತ ಏನಿದೆ ಎಲ್ಲರನ್ನ ವಿಶ್ವಾಸ ತಗೊಂಡು ಅದನ್ನು ನಾವು ಸಂಪೂರ್ಣವಾಗಿ ನಂಬಿರ್ತಕ್ಕಂಥ ಜನಕ್ಕೆ ಸಂ ನಂಬಿರ್ತಕ್ಕಂಥ ನಗರದ ಜನತೆಗೆ ಹಾಗೂ ನನ್ನ ವಾರ್ಡಿನ ಜನತೆಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅದಕ್ಕೆ ಎಲ್ಲ ನಗರಸಭಾ ಸದಸ್ಯರ ಒಂದು ಸಹಕಾರವೂ ಕೂಡ ಖಂಡಿತ ಇದೆ ಅದೇ ರೀತಿ ನಾನು ಅಷ್ಟೇ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ನಾನು ಅಷ್ಟೇ ಅದೇ ರೀತಿ ಕೂಡ ಎಲ್ರಿಗೂ ಕೂಡ ಒಂದು ಸಹಕಾರವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ಏನಂದರೆ ಒಳ್ಳೆಯದಕ್ಕೆ ನಮ್ಮ ಸಹಕಾರ ಇದ್ದೇ ಇರುತ್ತೆ ಅಡ್ಡದಾರಿ ಹಿಡಿದಾಗ ಅದನ್ನು ಯಾವುದೇ ಆಗಿರಲಿ ಯಾರೇ ಆಗಿರಲಿ ಬೇಕಾದ್ರೆ ನನ್ನೂ ಅಷ್ಟೆ ನಾನು ಅಷ್ಟೇ ಅಡ್ಡದಾರಿ ಹಿಡಿದಾಗ ಯಾರೇ ಆಗಲಿ ನನ್ನ ಪ್ರಶ್ನೆ ಮಾಡ್ಬೋದು ಆ ರೀತಿ ಯಾವುದೇ ಒಂದು ಬೇರೆ ರೀತಿಯಲ್ಲಿ ಹೋದಾಗ ಅದನ್ನು ಪ್ರಶ್ನೆ ಮಾಡ್ತೀನಿ ಅದನ್ನು ಸರಿದಾರಿಗೆ ತೊಗೊಂಬಂದು ಇಲ್ಲಿ ಒಟ್ಟಾರೆ ಜನಸೇವೆ ಮುಖ್ಯ ಅಷ್ಟೇ ಹೊರತು ನಮ್ಮ ಒಂದು ಬದುಕು ಇಲ್ಲ ನಾವೇನೋ ಒಂದು ಡೆವಲಪ್ಮೆಂಟ್ ಆಗಬೇಕು ನನ್ನ ಸ್ವಾರ್ಥದಲ್ಲಿ ನಾವೇನೋ ಬೆಳಿಬೇಕು ಅಂತಲ್ಲ ಸಿಕ್ಕಿರ್ತಕ್ಕಂಥ ರಾಜಕಾರಣ ವ್ಯವಸ್ಥೆಯನ್ನು ಸದ್ಬಳಕೆ ಮಾಡಿಕೊಂಡು ಹತ್ತು ಜನಕ್ಕೆ ಸೇವೆಯನ್ನು ಕೊಡ್ತೀವಿ ಹಂಗಂತೇಳಿಬಿಟ್ಟು ಇದು ರಾಜಕೀಯನೇ ನಮಗೇನು ಅಲ್ಲ ನನ್ನ ವಕೀಲರುತ್ತಿನೇ ನನ್ನ ಉಸಿರಿರುವವರ್ಗು ಕೂಡ ನನಗೆ ಆಗಿರುತ್ತೆ ವಕೀಲರು ಸಾಮಾಜಿಕ ಚಿಂತಕರು ಹಾಗೆಯೇ ನಗರಸಭಾ ಸದಸ್ಯರಾದಂತಹ ಆರ್ ಮಠಮಪ್ಪರವರ ಮಾತು ಇದಾಗಿತ್ತು ತಮ್ಮ ಭಾವನಾತ್ಮಕ ನುಡಿಗಳಿಂದ ಹಾಗೆಯೇ ದೇಶವನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು ಯಾವುದು ಸರಿ ಯಾವುದು ತಪ್ಪು ಅಂತೆಲ್ಲ ವಿವರವಾಗಿ ನಮಗೆ ಒಂದು ವಿಸ್ತಾರವಾದ ರೂಪಿಯ ರೂಪದಲ್ಲಿ ವಿವರಿಸಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಧ್ವನಿ